कौन इस पे रेंदु करे? करिकी महास्वामी। ट्रैफिक के महत्व बिना नियंत्रण का, गुटदकारी न परिचार का, रूल्स मुरी करे हृदय विद्रावता, संचारी पुलिस पे ले आगम सुती दारे, भो परा, बेदे को परा के, ನೀನು ಪೇದೆ ಚಪ್ಪಲಿ ಹಾಕಿಕೊಂಡು ಬಂದಿರುವ ನೀನ್ಯಾವ ಸೀಮೆ ಪೇದೆಯೋ? ಮೊನ್ನೆ ಯಾವ ಫಂಕ್ಷನ್ ಹೋಗಿದ್ದೆ, ಅಲ್ಲಿ ಅವನು ನನ್ನ ಬೂಟ್ನ ಹೊಡ್ಕೊಂಬಿಟ್ಟ. ನೆನ್ನೆ ತಗೊಳ್ಳ ಅಂದ್ರೆ ಬಂದಿತ್ತು, ಅದಕ್ಕೆ ಹಂಗೆ ಬಂದಿದ್ದೀನಿ. ಆದ್ರೆ ನೀನ್ ಯಾರ? ನಾನು ಯಮ. ಯಮ ಅಂತ ಯಮ ಯಮ ಅಂದ್ರೆ ಹೆಂಗೆ? ಬಲ್ಗೈನಾಗೊಂದು ಗದೆ, ಎಡಗೈನಾಗೊಂದು ಭಾಷೆ ಇಟ್ಕೊಂಡಿರ್ತಾನೆ. ನೀನ್ ಯಾಕ ತಮಟ ಇಟ್ಕೊಂಡಿ? ನೀನ್ ಯಾರ ಸೀಮೆ ಯಮ? ಚಿತ್ರಗುಪ್ತ ಇದನ್ನು ಮಾಯಾವಾದ್ಯ ಎಂದು ಕೊಟ್ಟು ಕಳುಹಿಸಿದ್ದಾನೆ. ಮಾಯಾವಾದ್ಯ ಅಂತ ಮಾಯಾವಾದ್ಯ ನಿಂಗೆ ತಲೆ ಕಟ್ಟಾಯ್ತಾ ಹೆಂಗೆ? ಅಲ್ಲ, ಸಿಲ್ಕೋರ್ ಜಂಕ್ಷನ್ ಆಗೆ ರಸ್ತೆ ರೋಕೋ ಅನ್ನೋ ಲೆವೆಲ್ಗೆ ಗಾಡಿಗಳು ಜಖಮ್ ಆಗೋಗ್ಬಿಟ್ಟ. ಆ ಟೆನ್ಷನ್ ಇನ್ ಎಬ್ಬಾಲ್ ಫ್ಲೈ ಓವರ್ ಮೇಲೆ ಗಾಡಿಗಳು ತುಂಬಾಗಿ ಎಲ್ಲಿ ಕೆರೆಗೆ ಬಿದ್ದೋಯ್ತಾವ ಅನ್ನೋ ಟೆನ್ಷನ್ ಆಗ್ತದೆ. ಕಾರ್ಪೊರೇಷನ್ ಆಗೆ ರಸ್ತೆ ಸಾಗು ಅಂತ ಫುಟ್ಪಾತ್ ಮೇಲೆ ಮುಂದೆ ರಾಜಕಾಲುವೆ ಮೇಲೆಲ್ಲ ಗಾಡಿಗಳು ಹೋಯ್ತಾವ. ಅಂತದ್ರಲ್ಲಿ ಇಷ್ಟು ಟೆನ್ಷನ್ ಮಾಡ್ಕೊಂಡು ನಾನು ಸಾಯ್ದಾಗೆ ನೀನ್ ನನ್ ಕರ್ದಿದ್ಯ ಯಾವೇ? ಮುಚ್ಚು ಬಾಯಿ. ನೀನೇನು ಸರ್ವಾಂತರ್ಯಾಮಿ ಏನು? ಈಗ ತಾನೇ ಕಾಂಡಿಮೆಂಟ್ ಅಂಗಡಿಯಲ್ಲಿ ಟೀ ಕುಡಿಯುತ್ತಿದ್ದದ್ದನ್ನು ನಾನೇ ನೋಡಿದ್ದೇನೆ. ಆಯ್ತಾಯ್ತು, ಏನ್ ಹೇಳು? ಸಂಚಾರಿ ಪೊಲೀಸ್ ಬೇರೆ ನಾನಿಲ್ಲಿ ಏಕೆ ಬಂದಿರುವೆ ಗೊತ್ತೇ? ಯಾಕಾದ್ರೂ ಬಂದ್ರೆ ನನ್ನ ಯಾಕೆ ಕರೆದ ಹೇಳಯ್ಯ? ನೀನು ಕಿತಾಪತಿ ಮಾಡಿದ್ದೀಯ? ಕಿತಾಪತಿ ಮಾಡಿದ್ರೆ ಎಲ್ಲಿಗೋ ಹೋಗಬೇಕಾದ ಟ್ರಾಫಿಕ್ ಅನ್ನು ಇನ್ನೆಲ್ಲಿಗೋ ಕಳಿಸಿದ್ದೀಯ. ಗೊತ್ತಾಗ್ಬಿಡಿ, ಈ ವಯ್ಯ ಯಾರನ್ನೋ ಹುಡ್ಕೊಂಡ್ ಬಂದವನೆ. ಅವರು ಬಿ ಡಬ್ಲ್ಯೂ ಎಸ್ ಎಸ್ ಪಿ ಅವರು, ಕೆ ಬಿ ಅವರು, ಅಗದವರಿಂದ ಬೇರೆ ಊಟಲ್ಲಿ ಹೋಗ್ಬಿಟ್ಟವನೆ. ಅದನ್ನ ಹುಡ್ಕೊಂಡ್ ಬಂದು ನನ್ ಕೇಳ್ತಾನೆ. ಪೊಲೀಸ್ ಇನ್ಸ್ಪೆಕ್ಟರ್ ಜೊತೆಗೆ ಒಬ್ಬ ಕಾನ್ಸ್ಟೇಬಲ್ ಹೆಂಗಿರ್ತಾನೋ, ನಿನ್ ಜೊತೆಗೆ ಒಬ್ಬ ಚಿತ್ರಗುಪ್ತನ್ ಕರ್ಕೊಂಡ್ ಬರ್ಬೇಕು. ಅವನ ಹೆಸರಿತ್ತ ಬೇಡ, ಅವನಿಂದ ನನ್ನ ಕೆಲಸಕ್ಕೆ ಬಂದಿದ ಸಂಚಕಾರ. ಸಂಚಕಾರನ? ನಾನಿಲ್ಲಿ ಹುಡುಕಿಕೊಂಡು ಬಂದಿರುವುದು ಜೀವಿಗಳನ್ನಲ್ಲ. ನೀನ್ ಯಾಕಾದ್ರೂ ಬಂದಿರಯ್ಯ? ನನ್ನ ಯಾಕಂದ್ರೆ ಅದ್ನೇಳಯ್ಯ. ಇಲ್ಲಿ ಕೇಳು, ನನಗೆ ದಿನಕ್ಕೆ ಇಂತಿಷ್ಟೇ ಮಂದಿ ಸಾಯುತ್ತಾರೆ ಎಂದು ನಿಖರವಾಗಿ ತಿಳಿದಿರುತ್ತದೆ. ಅನಾದಿ ಕಾಲದಿಂದ ಎಂದಿಗೂ ಲೆಕ್ಕ ತಪ್ಪಿಲ್ಲ. ಆದರೆ ಇತ್ತೀಚೆಗೆ ಲೆಕ್ಕಾಚಾರಗಳೆಲ್ಲ ಬುಡಮೇಲಾಗುತ್ತಿದೆ. ನಿಗದಿತ ಸಂಖ್ಯೆಗಿನ್ನ ಹೆಚ್ಚು ಮಂದಿ ಬರುತ್ತಿದ್ದಾರೆ. ಕೆಲಸ ಹೆಚ್ಚಾಯಿತೆಂದು ನನ್ನ ಕಿಂಕರರು ಸಂಪು ಹುಡುತ್ತಿದ್ದಾರೆ. ಇದನ್ನೇ ಬಂಡವಾಳ ಮಾಡಿಕೊಂಡ ಆ ಚಿತ್ರಗುಪ್ತ ನನ್ನ ಪರ್ಫಾರ್ಮೆನ್ಸ್ ಪ್ರೈಸ್ ಅಲ್ಲಿ ಅಡ್ಡಗಾಲು ಹಾಕುತ್ತಿದ್ದಾನೆ. ಅಂದ್ರೆ ಜಾಸ್ತಿ ಜನ ಸಾಯ್ತಾವ್ರೆ? ಅದನ್ನೇ ಹುಡುಕಿಕೊಂಡು ನಾನು ಇಲ್ಲಿಗೆ ಬಂದಿರುವುದು. ನೀನು ನನಗೆ ಸಹಾಯ ಮಾಡುತ್ತೀಯೋ? ಓ, ಎನ್ಕ್ವೈರಿ ಮಾಡ್ಬೇಕು ಅನ್ನು. ಹೆಂಗಿದ್ರು ಪ್ರಮೋಷನ್ ಆದ್ಮೇಲೆ ನಾನು ಎನ್ಕ್ವೈರಿ ಮಾಡೋದು ಇದೇ ಆಯ್ತಲ್ಲ, ಇಲ್ಲಿಂದ ಶುರು ಆಗೋದು. ಬ್ರಹ್ಮಾಂಡದ ಇನ್ಸ್ಪೆಕ್ಟರ್ಗೆ ಈ ಲೋಕಲ್ ಕಾನ್ಸ್ಟೇಬಲ್ ಸಹಾಯ. ನಡೀಲಿ ಸರಿ, ಎಲ್ಲಿಂದ ಆರಂಭಿಸೋಣ? ನನ್ಗೇನ್ ಗೊತ್ತು, ನೀನು ಸಂಚಾರಿ ಪೊಲೀಸ್ ಪೇದೆ ಅಲ್ಲವೇ? ನೀನು ಎಲ್ಲಿಂದ ಹೇಳುತ್ತೀಯೋ ಅಲ್ಲಿಂದ. ಒಂದ್ ಕೆಲಸ ಮಾಡಮ್ಮ, ಪಕ್ಕದಾಗೆ ಒಂದ್ ಕಾಲೇಜ್ ಐತೆ, ಅಲ್ಲಿಂದ ಶುರು ಮಾಡೋಣ. ಅಲ್ಲಿ ಯುವಕ ಯುವತಿಯರು ಇರುತ್ತಾರೆ, ಅಲ್ಲಿಗೆ ಹೋಗಿ ಏನು ಪ್ರಯೋಜನ? ಕಾಮನ್ ಸೆನ್ಸ್ ಕಣಯ್ಯ. ಅಲ್ಲ, ಎಳೆ ಮಕ್ಕಳಿಗೆ ಕತ್ಲೆ ಅಂದ್ರೆ ಭಯ ಇರ್ತದೆ. ಇನ್ನು ಅವು ಸಾವಿನ ಸವಾಸಕ್ಕೆ ಹೋಗ್ತಾವ? ಇಲ್ಲ. ಇನ್ನು ವಯಸ್ಸಾದವ್ರ ಲೆಕ್ಕ ಅಂತೂ ನಿನ್ ತಾವ ಇದ್ದೇ ಇರ್ತದೆ. ಅಂದ್ರೆ ಈ ಕಿತಾಪತಿ ಕಳ್ಳೆಕ್ಕ ಆಗ್ತಾ ಇರೋದೆಲ್ಲ ಯುವಕರಿಂದಲೇ. ಹಾಗೆನ್ನುವೆಯ? ನಿಂಗೆ ಗೊತ್ತಿಲ್ವಾ, ಯಾವುದೇ ಗಲಾಟೆ ಆಗ್ಲಿ ಸ್ಟ್ರೈಕ್ ಆಗ್ಲಿ ಅಲ್ಲಿ ಫಸ್ಟ್ ಹಾಜರಾಗಿದ್ದ ಯುವಕರು. ಓಹೋ. ಕಲ್ತುರದು ಇವ್ರಯ್ಯ, ಗಾಗುಡದು ಇವ್ರಯ್ಯ. ಹಿಂಗೆ ಹೊಡೆದಾಡ್ಕೊಳ್ಳೋದು ಇವ್ರಯ್ಯ, ಬಡದಾಡ್ಕೊಳ್ಳೋದು ಇವ್ರಯ್ಯ. ಒಪ್ಪಿದೆ ಪೇದೆ, ಒಪ್ಪಿದೆ. ನಾಳೆ ಹೋಗೋಣ. ಎಡೆ,
ಎಕ್ಸಾಮ್ ರಿಸಲ್ಟ್ ಅಲ್ಲೋ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಾ ಇದೆ. ಬಂತೇನ್ರ ರಿಸಲ್ಟ್? 10 ಗಂಟೆ ಆಯ್ತು ಮಗ, ಇನ್ನು ರಿಸಲ್ಟ್ ಹಾಕಿಲ್ಲ. ಮೇಡಮ್ ಏನ್ ಇಷ್ಟೊತ್ತಾದ್ರೆ ಇನ್ನ ನೋಟಿಸ್ ಬೋರ್ಡ್ ಅಲ್ಲಿ ಮಾರ್ಕ್ಸ್ ಹಾಕಿಲ್ಲ? ಏನ್ ಹುಡುಗ್ರ ಏನೋ, ರಾತ್ರಿ ಎಲ್ಲ ಕೂತು ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಮಾಡಿದೀನಿ. ಒಂದ್ 5 ನಿಮಿಷ ಅಲ್ಲಿ ನೋಡಕ್ ಆಗಲ್ಲ, ಇಲ್ಲಿ ಬಂದ್ಬಿಟ್ಟು ನಮ್ ತಲೆ ತಿಂತಾನೆ. ಒಂದ್ 5 ನಿಮಿಷ ಇಲ್ಲಿ ತರ್ತೀನಿ. ಕರೆನ್ಸಿ ಹಾಕ್ಸಕ್ಕೆ ದುಡ್ಡಿಲ್ಲ, ಇಂಟರ್ನೆಟ್ ಬ್ಯಾಂಕ್ ಅಲ್ಲಿ ದುಡ್ಡು ಹಾಕ್ಸಿ ಆನ್ಲೈನ್ ಅಲ್ಲಿ ರಿಸಲ್ಟ್ ನೋಡ್ಬೇಕಂತೆ. ವೆಬ್ಸೈಟ್ ಅವೆಲ್ಲ ಆಗಲ್ಲ ಮಗ, ಇಲ್ಲಿಂದ ಗಡಗಡ ಗಡಗಡ ಗಡ ಅನ್ನುತ್ತೆ. ನಮ್ಮಅಮ್ಮ ಬೇರೆ ನಂಬಲ್ಲ ಅದನ್ನ. ವೆಬ್ಸೈಟ್ ಅಲ್ಲಿ ಹಾಕ್ಬಿಟ್ರೆ ಅದ್ ಸುಳ್ಳು ಇದ್ ಸುಳ್ಳು, ಪಕ್ಕದ ಒಂದ್ ರಿಜಿಸ್ಟರ್ ನಂಬರ್ ನೋಡು, ಅದ್ ನೋಡು ಬಿಡೋ. ಏನೇ ಇವ್ರು ನಮ್ಗಿನ್ ಮುಂಚೆ ಬಂದ್ಬಿಡಿದಾರೆ ಇವ್ರು. ಹಾಯ್ ಚಂದ್ರು, ಏನೋ ಆಯ್ತು ರಿಸಲ್ಟ್? ನನ್ನ ಹೆಸರೇ ಕಾಣಿಸ್ತಾರ ನೋಡ್ತೀರ? ಸೌಮ್ಯ, ಏನೋ ಆಗಿರತ್ತೆ ರಿಸಲ್ಟ್ ನಿನ್ 90% ಕಣೆ. ನಿಜ? ಎಸ್. ನಿನ್ನೆಷ್ಟು? ನಂದು 85%. ಕಂಗ್ರಾಚುಲೇಷನ್ಸ್. ನಿಂಗೆ ಅಂತ ಇವತ್ತು ಗಿಫ್ಟ್ ತಂದಿದ್ದೀನಿ. ನಾನು ಇದ್ರ ಬಗ್ಗೆನೆ ಮಾತಾಡೋಣ ಅಂತ ಬಂದೆ. ನಮ್ಮ ಅಪ್ಪ ಅಮ್ಮಗೆ ಎಲ್ಲ ವಿಷಯ ಗೊತ್ತಾಗಿದೆ. ಅಂಡ್ ಐ ಕಾಂಟ್ ಹರ್ಟ್ ದೆಮ್. ಪ್ರತಿ ಸಲ ಈ ಥರ ಜೋಕ್ ಮಾಡೋಬಿಟ್ಟು ಬೇರೆ ಏನಾದರೂ ಮಾತಾಡ್ತೀನಿ. ಇಷ್ಟ ಆಗಲ್ಲ. ಲೆಟ್ಸ್ ಬ್ರೇಕ್ ಅಪ್. ಸೌಮ್ಯ, ನೀ ನನ್ಗಿಂತ ಒಳ್ಳೆ ಹುಡುಗಿ ಸಿಕ್ತಾಳೆ. ಸೌಮ್ಯ, ಲೆಟ್ಸ್ ಬಿ ಫ್ರೆಂಡ್ಸ್ ಓಕೆ? ಈ ಬಿಡೋ ಹೋಗ್ಲಿ, ಸಪ್ಲಿಮೆಂಟರಿ ಬಟ್ ಪಾಸ್ ಮಾಡ್ಕೊಳ್ಳುವಂತೆ. ನಾನಂತೂ ಪಾಸ್ ಆಗ್ಬಿಟ್ಟಪ್ಪ. ನಂದು ಜಸ್ಟ್ ಪಾಸ್ ಅಷ್ಟೇ ತಾನೇ ಆಗಿರೋದು. ಏ ನೀನಾದ್ರು ಹೇಳ ಇವ್ಗೆ. ಏ ಹೋಗ, ಮುಂದಿನ ಸಲ ಪಾಸ್ ಮಾಡ್ಕೊ ಹೋಗ. ಸರಿ ಆಯ್ತು, ಓಕೆ. ಏ ಸರಿ ಕಣು, ಬಾಯ್, ನಾ ಹೊರಟೆ. ಹಲೋ, ಏ ಪಾರ್ಟಿ ರೆಡಿ ಮಾಡ್ಕೊಳ್ರ, ಪಾಸ್ ಆಗ್ಬಿಟ್ಟಿದೀವಿ. ಬಂದೆ ಬಂದೆ ಬಂದೆ. ಫ್ರೆಂಡ್ ಆಗಿ ಬಿಡೋಣ ಅಂತ 2 ವರ್ಷ ನನ್ನ ಜೊತೆ ಓಡಾಡ್ತಾ ಇದ್ದೀನಿ. ಇದು ಹೇಳೋಕ್ಕಾಗಲಿಲ್ಲ ನಿನಗೆ? ಎಷ್ಟೆಲ್ಲ ಗಿಫ್ಟ್ ಕೊಟ್ಟ, ಏನೆಲ್ಲ ಕನ್ಸ್ಕೊಂಡಿದ್ದೆ. ನಿನ್ನ ಬಿಟ್ಟಿರಕ್ ಆಗಲ್ಲ ಸೌಮ್ಯ. ಬಂದ್ಯಾ ಮಗ, ರಿಸಲ್ಟ್ ಏನಾಯ್ತು ಮಗ? ಪಾಸ? ಕಾಲೇಜ್ನ ಕೊಟ್ರ ಮಗ. ಅಡಿಗೆ ಮಾಡಿರ್ತೀನಿ ಹಸವಾದ್ರೆ ಉಣ್ಣು ಮಗ, ಪ್ಯಾಸಲ್ ಏನು ಮಾಡಿಲ್ಲ, ಪಾಯಸ ಅಷ್ಟೇಯ. ನಾ ಡಾಕ್ಟರ್ ಮನೆ ತವ ಹೋಗಿ ಕುಡ್ಸಿ ಒರೆಸಿ ಬಂದ್ಬಿಡ್ತೀನಿ. ನಾವು ಈ ಹುಡುಗನನ್ನು ಏಕೆ ಹಿಂಬಾಲಿಸುತ್ತಿದ್ದೇವೆ? ನನ್ ಪೊಲೀಸ್ ಮೂಗ್ಗೆ ಯಾವ್ದೋ ಒಂದು ಕಿತಾಪತಿ ಆಗದೆ ವಾಸನೆ ಬಡಿದೈತೆ. ಅದೇನು ಮಾತನಾಡುತ್ತೀಯ, ಒಂದು ಅರ್ಥ ಆಗುವುದಿಲ್ಲ. ನೀನ್ ಹೇಳ್ತಾ ಇದ್ದಲ್ಲ ಆಗ್ಲೇ ಕಳ್ಳೆ ಕಾಯ್ತಾ ಇದೆ, ಸಾವಿನ ಲೆಕ್ಕ ಸಿಗ್ತಾ ಇಲ್ಲ ಅಂತ. ಆತರ್ಗೊಂದು ಯಾವ್ದೋ ಸಾವಿನ ಆಗೈತೆ ಅಂತ ನನ್ ಪೊಲೀಸ್ ಮೂಗ್ ಹೇಳ್ತಾ ಇರ್ತಾನಯ್ಯ. ಹೌದಾ? ಅವನು ಗಾಡಿ ಯಾಕೆ ಬಂದಿದ್ರೆ ಅವನ್ನ ಫಾಲೋ ಮಾಡಿ ಅವ್ನ ಅಡ್ರೆಸ್ ಹಿಡಿದ್ಬಿಡ್ಬೋದಾಯ್ತು. ಗಾಡಿಗೂ ಬಂದಿಲ್ಲ. ನಿನಗೆ ಈ ದಿವ್ಯ ದೃಷ್ಟಿ ದಿವ್ಯ ದೃಷ್ಟಿ ಅಂತ ಯಾವ ಇಲ್ವಾ? ಅಯ್ಯೋ ಇದ್ದು ಬೇರೆ, ಇನ್ನು ಏಕೋ ಕೆಲಸ ಮಾಡುತ್ತಿಲ್ಲ. ಈ ಮಳೆ ಬಂದಾಗ ಕೇಬಲ್ ಕನೆಕ್ಷನ್ ಕಟ್ ಆಗುತ್ತಿಲ್ಲ ನನಗೆ. ಇನ್ನೊಬ್ಬ ಹುಡುಗ ಏನಲ್ಲ ಕಾಲೇಜ್ ಹೋಯ್ತಾನಲ್ಲ, ಅವ್ನ ಮನೆ ಎಲ್ಲೈತೆ ಅಂತ ಗೊತ್ತಾ? ಯಾಕೆ ಸ್ವಾಮಿ, ಆ ಹುಡುಗ ಏನಿರ್ತೀಯ ಅಪ್ಪಿ ಮಾಡಣ. ಇಲ್ಲಿವರೆಗೂ ಮಾಡಿಲ್ಲ, ಇವಾಗ ಮಾಡಂಗ ಅವನೇ. ನಮ್ಮ ಹುಡುಗ ಹಂಗೆಲ್ಲ ತಪ್ಪು ಮಾಡೋನಲ್ಲ ಸ್ವಾಮಿ. ಮಾತು ಮನೆ ಕಸಮ್ಮ, ಆಮೇಲೆ ಹೇಳಲ್ಲ ತಪ್ಪು ಮಾಡೋಣ ಇಲ್ವ ಅಂತ. ನಡೆಯ ಬೇಗ. ಸರಿ ಬನ್ನಿ. ಪೊಲೀಸಪ್ಪ, ನೀನು ಆ ಪೋಲ್ ಹುಡುಗನ್ನ ಸ್ಟೇಷನ್ಗೆ ಏನಾದ್ರು ಕರ್ಕೊಂಡೋಗಕ್ಕೆ ಬಂದಿದ್ರೆ ಮೊದ್ಲು ನಾ ಕೆಲಸ ಮಾಡೋ ಮನೆಗಳಲ್ಲಿ ಒಂದು ಲಾಯರ್ ಮನೆ ಐತೆ, ಅವ್ರ ಮನೆಗೆ ಹೋಗಿ ಅವ್ರ ತವ ಮಾತಾಡಿ ಆಮೇಲೆ ಕರ್ಕೊಂಡು ಬೆಳಗ್ಗೆ ಏನ್ತಿದ್ಯಲ್ಲ ಪಾಸ್ ಆದೆ ಕಾಲೇಜ್
ಸಮಾಧಾನ ಮಾಡ್ಕೊತಾ ಇದ್ದೀನಿ. ನಮ್ಮ ಹುಡುಗ ಮಲ್ಕೊಂಡವ್ ಅಷ್ಟೇಯ ಎಷ್ಟಿ ಮಗ ಮಗ ಯಾರೋ ಬಂದ್ರು ನೋಡ್ ಮಗ ಮಗ ನಾನ್ ಬಂದಿದ್ದೀನಿ ನೋಡು ನಿಮ್ಮಅಮ್ಮ ಮಗ ಮಗ ನೀವು ಬೆಳಗ್ಗೆ ಎಷ್ಟೇ ಹೇಳ್ತಿಯಲ್ಲೋ ಪಾಸ್ ಆಗಿದ್ದೀನಿ ಕಾಲೇಜಲ್ಲಿ ಹುಡುಗರ ಕೊಟ್ರು ನಾ ಕೆಲ್ಸಕ್ಕೂ ಹೋಗ್ತೀನಿ ಅಂತ ಹೇಳ್ದಲ್ಲ ಮಗ ನನ್ನ ಸಾಕ್ತೀನಿ ಅಂತ ಎಲ್ಲ ಹೇಳ್ತಿಯಲ್ಲ ಮಗ ಯಾಕೆ ಮಗ ಹಿಂಗ್ ಮಾಡ್ಕೊಂಡೆ ಅಯ್ಯೋ ಛೇ ಒಂದ್ ಹತ್ತು ನಿಮಿಷ ಮುಂಚೆ ಬಂದಿದ್ರೆ ಒಂದ್ ಜೀವ ಉಳ್ಕೊಂಡಿರೋದೇನು ಹೌದು ಪೇದೆ ಲೆಕ್ಕಕ್ಕೆ ಸಿಗದ ಇಂತಹ ಸಾವುಗಳೇ ನನಗೆ ಮುಳುವಾಗಿರೋದು ಅಲ್ಲ ಏನು ಅರಿಯದ ಈ ಮುಗ್ಧ ಹುಡುಗರು ಯಾಕೆ ಹಿಂಗ್ ಮಾಡ್ಕೋತಾರೆ ಬಾಯಿ ಏನು ಅರಿಯದ ಹುಡುಗ ಅಂತ ಆ ಹುಡುಗಿಗೆ ಗಿಫ್ಟ್ ಕೊಡೋದು ಗೊತ್ತಾಯ್ತದೆ ಮನೆಯ ತಾಯಿ ತಾಯಿ ಅನ್ನೋ ಜೀವ ಐತೆ ಅನ್ನೋ ಜ್ಞಾನ ಬೇಡ ಅವನಿಗೆ ಅಲ್ಲ ಬೇರೆ ಆಗಲಿ ನಡಿ ಹೋಗೋಣ ಏನು ಮಾತಾಡಿದೆ ಒಂದಾಯ್ತಾ ಏನು ವಿಷಯ ಪ್ರೇಯಸಿಯೋ ಫಲಿತಾಂಶವೋ ಆಗದಿರಲಿ ಡೆಡ್ಡೆಂಡು ಸುತ್ತಮುತ್ತಲಿರುವವರ ಜೀವನ ಬಸವಳಿದು ಬೆಂಡು ಹಾಗಾದರೆ ಈಗಲೇ ಮಾಡಿಕೊಳ್ಳಿ ಈ ಪದ್ಯವ ವಾಟ್ಸ್ಆಪ್ ಸೆಂಡು ನನ್ನ ಸಾವಿನ ಲೆಕ್ಕ ಸಿಗುತ್ತಿಲ್ಲ ಎಂಬುದು ನನ್ನ ಚಿಂತೆ ಏನಯ್ಯ ನೀನು ಚಿತ್ರಗುಪ್ತನ ಹಾಗೆ ಪುಸ್ತಕ ಹಿಡಿದು ಬಂದಿದ್ದೀಯ ನೀನೇನಲ್ಲ ಲೆಕ್ಕಕ್ ಸಿಗ್ದಿರೋ ಸಾವುಗಳೆಲ್ಲ ಆಯ್ತಾವೆ ಅಂತ ಅದ್ರ ಪೂರ್ತಿ ವಿವರ ಇದ್ರಾಗೈತೆ ಓದು ಒಂದೊಂದಾಗೆ ನೋಡೋಣ ನೋಡು ಈ ಹುಡುಗಿ ಎಕ್ಸಾಮ್ ಏನೋ ಬರ್ದೋಳೆ ರಿಸಲ್ಟ್ ನೋಡಕ್ಕೆ ಎದುರ್ಕೊಂಡು ನೆನಕೊಂಡ್ಬಿಟ್ರಂತೆ ನಾನು ಹೇಳಲಿಲ್ಲವೇ ವಿದ್ಯಾರ್ಥಿಗಳ ಇದಕ್ಕೆ ಕಾರಣ ಯಾರೇ ಹೇಳ್ದವ್ರು ಬಾಯಿನ ನೋಡಿ ಇದು ಇದು ನೋಡಿಲೆ ವಿದ್ಯಾರ್ಥಿಗಳೆಲ್ಲ ಬೇರೆಯವರು ಅವರು ಇದೆ ಈ ಲಿಸ್ಟ್ನಾಗೆ ಹೌದಾ ನಡೆ ನೋಡೋಣ ನಡಿ ನಡಿ ತೋರಿಸ್ತೀನಿ ಏನು ಲಕ್ಷ್ಮಮ್ಮ ಅವ್ರು ಬರ್ತಾ ಇದಾರ ಅಯ್ಯೋ ಇವತ್ತೇ ಬರೀ ಬಡ್ಡಿ ಕೊಡ್ಬೇಕಾಗಿತ್ತು ನೋಡು ಒಂದ್ ಕೆಲಸ ಮಾಡು ನಾನ್ ಮನೇಲಿಲ್ಲ ಅಂತ ಹೆಂಗಾನ ಸಂಭಾಳಿಸು ಆಯ್ತಾ ನಾನು ಏನೇನೋ ವ್ಯವಸ್ಥೆ ಮಾಡ್ತೀನಿ ನೀರು ಬೇಡ ಏನು ಬೇಡ ನೀ ಕೊಡೋದ್ ಕೊಟ್ರೆ ಅಷ್ಟ ಸಾಕ್ ನಂಗೆ ಅರ್ಥ ಆಗ್ಲಿಲ್ಲ ನಿನ್ ಗಂಡನ್ ಕೇಳು ಅರ್ಥ ಆಗತ್ತೆ ತಾರೀಕ್ ಎಷ್ಟಿವತ್ತು ಹತ್ತನೇ ತಾರೀಕು ಅಸ್ಲು ಇಲ್ಲ ಬಡ್ಡಿನೂ ಇಲ್ಲ ಅದು ಸ್ವಲ್ಪ ಕಷ್ಟ ಆಗೈತಿ ಲಕ್ಷ್ಮಮ್ಮ ನಿಂಗೆ ಗೊತ್ತಲ್ಲ ಹೋಟೆಲಿನೂ ಇದೇ ನಾಟಕ ಆಡಿದ್ರಲ್ಲಿ ಮನೇಲಿ ಇಟ್ಕೊಂಡು ನಾಟಕ ಆಡಿಸ್ತೀಯ ಎಲ್ಲಿ ಅವನು ಕರಿಯ ಅವನ್ನ ಇಲ್ಲಪ್ಪ ಅವ್ರು ರಾಜ್ಗೆ ಹೋಗೋರೆ ಬಂದಿಲ್ಲ ಇನ್ನ ನಾನು ಬಿಸಿಲಲ್ಲಿ ನಿಮ್ ಮನೆ ಬಾಗಿಲ್ ಗಲೀತಾ ಇರ್ಬೇಕಾ ಇಲ್ಲ ಇಲ್ಲ ಪಾನ್ಕ ಏನಾದ್ರು ಕೊಡ್ಲಾ ಅಕ್ಕ ಪಾನ್ಕನು ಬೇಡ ಏನು ಬೇಡ ಪಾಷಣ ಗೀಷಣ ಹಾಕ್ಬಿಟ್ಟಿಯ ಕರೀತೀಯ ಇಲ್ವಾ ಇವಾಗ ಅವನ್ನ ಅವ್ರು ರಾಜ್ಗೆ ಹೋಗೋರಕ್ಕ ಏ ಕರಿಯ ಅವನನ್ನ ಮನೇಲೆ ಇಟ್ಕೊಂಡು ಸುಳ್ಳಿಸ್ತೀಯ ಹೆಂಡತಿ ಕೈಲಿ ಎಷ್ಟು ನಾಟಕ ಆಡೋದು ನೀವು ಏ ಎಲ್ಲ ಬಿಸಾಕ ಸಾಮಾನ್ಯ ದಯವಿಟ್ಟು ಅಕ್ಕಪಕ್ಕದ ನೋಡ್ತಾ ಇದ್ರೆ ಮನೆ ಮರ್ಯಾದೆ ಹರಾಜ್ ಹಾಕ್ಬಿಡಿ ಅಮ್ಮ ಮಾನ ಮರ್ಯಾದೆ ಅಲ್ವೋ ಮನೆ ಮನೆ ಹರಾಜ್ ಹಾಕ್ಬಿಡ್ತೀನಿ ನಿಮ್ಮಿಬ್ಬರನ್ನು ಬೀದಿ ಬೀದಿ ಹೇಳ್ಬಿಡ್ತೀನಿ ಏನ್ ಅನ್ಕೊಂಡಿದ್ದೀರಾ ನೀವು ದುಡ್ಡು ಬೇಕಾದಾಗ ಮನೆ ಮುಂದೆ ಬರ್ತೀರಾ ಇವಾಗ ಗೊತ್ತಾಗಿದ್ರಿ ಇವಾಗ ವಾಪಸ್ ಕೊಡಕ್ಕೆ ಹೌ ಎಂತ ಜನ ಹೇಳ್ತೀರಾ ಮನೆ ಮನೆ ಪತ್ರ ಹರಾಜ್ ಹಾಕ್ಬಿಡ್ತೀನಿ ನಿಮ್ಮಿಬ್ಬರದು ಏ ಇವತ್ತು ಒಳಗಡೆ ಇವ್ರು ಬಡ್ಡಿ ಬರ್ಲಿಲ್ಲ ಅಂದ್ರೆ ಚಮಡಿ ಚಮಡಿ ಸುಲ್ದ್ಬಿಡ ಇವ್ರದು ಎಂತ ಜನ ಇರ್ತಾರ್ರಿ ನೋಡಿ ಸಲ್ವಾ ದುಡ್ಡು ಬೇಕಾದಾಗ ಮನೆ ಮುಂದೆ ಬರ್ತಾರೆ ಇವಾಗ ಕೊಡಕ್ ಆಗೋದಿಲ್ಲ ಇವ್ರಿಗೆ ಎಂತ ಜನನೋ ಏನೋ ಸಾಲ ತಗೊಂಡ್ರೆ ತೀರಿಸ್ಬೇಕಪ್ಪ ಹಾಸಿಗೆ ಇದ್ದಷ್ಟೇ ಕಾಲ್ ಚಾಚ್ಬೇಕು ಇವ್ರಿಂದ ನಮ್ ನೆಮ್ಮದಿ ಎಲ್ಲ ಹಾಳು ಥೂ ಏನೋ ಕರ್ಮ ಇರುದು ಬೇಡ ಕಣೆ ಹಿಂಗಾನ ಮಾಡಿ ಸಾಲ ತೀರ್ಸೋಣ ಹೆಂಗ್ರಿ ತೀರಿಸ್ತೀರಾ ಈ ತರ ಸಂಬಳದಲ್ಲಿ ನಮ್ ಮನೇನೆ ನಡೆಯಲ್ಲ ಇನ್ನು ಸಾಲ ಹೆಂಗ್ ತೀರಿಸ್ತೀರಾ ಏನೋ ಬಿಸ್ನೆಸ್ ಮಾಡ್ತೀನಿ ಅಂತ ಈ ಮನೆ ಮೇಲೆ ಬೇರೆ ಸಾಲ ಮಾಡಿದ್ರಿ ನಮ್ಮ ಅಪ್ಪ ಅಮ್ಮ ನನಗೆ ಅಂತ ಬಿಟ್ಟೋಗಿದ್ದಿದ್ ಒಂದ್ ಮನೆ ಈಗ ಇದನ್ನು ನಾನೇನ್ ಮಾಡಿ ಹೇಳು ನೋಡು ಈಗಷ್ಟೇ ಒಂದು ಬಿಸ್ನೆಸ್ ಕೈ ಹಾಕಿದೀನಿ ಅದ್ ಕ್ಲಿಕ್ ಆಯ್ತು ಅಂದ್ರೆ ನಮ್ ಕಷ್ಟ ಎಲ್ಲ ತೀರೋಗುತ್ತೆ ಸಾಕ್ ಸುಮ್ನಿರಿ ನಿಮ್ದು ಇದೇ ಮಾತನ್ನ ಮೂರು ವರ್ಷದಿಂದ ಕೇಳಿ 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 ನಮಗೂ ಸಾಕಾಗೋಗಿದೆ ಆ ಬಿಸ್ನೆಸ್ ನಡೆಯಲ್ಲ ಈ ಕಡೆ ಸಾಲನೂ ತೀರಲ್ಲ
ನಂದು ಒಂದು ಜೀವನಾನ. ಇದಕ್ಕೆಲ್ಲ ಒಂದೇ ಮಾರ್ಗ. ಹಂಗಂತ ಅನ್ಕೊಂಡು ಅವಯ್ಯ ಫ್ಯಾನ್ ನೇತಾಕೊಂಡು ಹೋಗೇಬಿಟ್ಟ. ಛೇ, ಇಂಥವರನ್ನು ನೋಡಿದರೆ ಮರುಕ ಹುಟ್ಟುತ್ತದೆ ಪೇದೆ. ಯಾ ನಿನ್ ತಲೆಗೆ ಬುದ್ಧಿ ಆಯ್ತಾ, ನಿನ್ ಕೋಣಕ್ಕೆ ಗದ್ದಿ ಆಯ್ತಾ? ಅಲ್ಲ ಮರುಕ ಹುಟ್ಟದಂತ ಇವನಿಗೆ ಮರುಕ. ಸಾಲ ಮಾಡಿಬಿಟ್ಟು ತೀರ್ಸದ್ಬಿಟ್ಟು ಬದುಕನ್ನ ತೀರ್ಸ್ಕೊಂಡ್ಬಿಡ್ತಾರ. ನಾವು ಮಾಡಿದ ಸಾಲನ ನಾವೇ ತೀರಿಸ್ಬೇಕು. ಯಾವನೋ ಬಂದು ತೀರಿಸ್ತಾನೆ ಅನ್ಕೊಂಡ್ರೆ ಹಿಂಗೆ ಆಗದು. ನಿಜ ಪೇದೆ ನೀನು ಹೇಳುವುದು. ನಾವು ಮಾಡಿದ ಸಾಲವನ್ನು ನಾವೇ ತೀರಿಸಬೇಕು, ನಾವು ಮಾಡಿದ ತಪ್ಪನ್ನು ನಾವೇ ಸರಿ ಮಾಡಿಕೊಳ್ಳಬೇಕು ಎಂಬ ಸರಳ ಸತ್ಯವನ್ನು ಮನುಷ್ಯನಿಗೆ ಅರಿವಾಗದಂತೆ ತಡೆಯುತ್ತಿರುವ ಆ ಅಗೋಚರ ಶಕ್ತಿ ಅದಾವುದಿರಬಹುದು. ಖಿನ್ನತೆ, 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 ಡಿಪ್ರೆಷನ್. ಅದೇ ಪ್ರಶನ್ ಸರಿಯಾಗಿ ಹೇಳಿದ್ರೆ, ಈ ಡಿಪ್ರೆಷನ್ ಎಂಬುದು ಮನುಷ್ಯರ ಮನಸ್ಸಿನಲ್ಲಿ ಅಸುರನಾಗಿ ಬೆಳೆದು ಮನುಷ್ಯರನ್ನು ಸಾವಿನೆಡೆಗೆ ನೂಕುತ್ತಿದೆ. ಏ ಡಿಪ್ರೆಷನ್ ಅಸುರ, ಹೋಗೋ ಬಂದ ಅಸುರ, ಇವನನ್ನು ನನ್ನ ಮಾಯಾ ಭಾಷೆಯಿಂದ ಸೆಳೆದು ನನ್ನ ಲೋಕಕ್ಕೆ ಕರೆದೊಯ್ದು ಈ ಸಮಸ್ಯೆಯನ್ನು ಪರಿಹರಿಸುತ್ತೇನೆ. ಪೇದೆ ಸಿಗಲಿಲ್ಲ. ಅವಳ ಎಡಬಕ್ಕಳ ತರ ಬಲು ನಿಲ್ಕೊಳಂಗೆ ಹಿಂಗೆ 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 ಅಂತ ಆಟ ಆಡ್ಕೊಂಡಿಲ್ಲ. ನಿನ್ನ ಇಲ್ಲಿ ಕಾರಣ ಇಲ್ಲದೆ ಜನ ಎಲ್ಲ ಸತಾವತಾರ ಅಂತ ನಾನು ಸಮಸ್ಯೆ ಆಗೈತೆ ಅಂತ ಯೋಚನೆ ಮಾಡ್ತಾ ಇವ್ನು ಎಳೆ ಮಗಂತರ ಆಡ್ತಾನೆ. ಛೇ, ಬೀಳದೇನೆ ನಡೆಯೋಕೆ ಸಮಸ್ಯೆ ಎದುರಾಯ್ತಂದರೆ, ಸಮಸ್ಯೆ ಎದುರಾಯ್ತಂದರೆ ಮುಗಿಸಿಕೊಳ್ತಾರ ಬಾಳನ್ನ, ಎದುರಾಯ್ತಂದರೆ ಮುಗಿಸಿಕೊಳ್ತಾರ ಬಾಳನ್ನ, ಮುಳ್ಳು ಚುಚ್ಚಿತು ಎಂದರೆ ಕಡಿದುಕೊಳ್ತಾರ ಕಾಲನ್ನ, ಮುಳ್ಳು ಚುಚ್ಚಿತು ಎಂದರೆ ಕಡಿದುಕೊಳ್ತಾರ ಕಾಲನ್ನ, ಹುಷಾರಾಗಿ ಮುಳ್ಳನ್ನು ತೆಗೆಯುವುದೇ ದಾಣತನ. ಅಷ್ಟೇ ಅಲ್ಲ, ಸಣ್ಣ ಪುಟ್ಟ ಕಾರಣಗಳು, ಮೊಬೈಲ್ ಕೊಡಿಸಿಲ್ಲ ಅಂತನೋ, ಮಾರ್ಕ್ಸ್ ಕಮ್ಮಿ ಬಂದದೆ ಅಂತನೋ, ಊಟ ಹಾಕಿಲ್ಲ ಅಂತನೋ, ಇಂಥ ಕಾರಣಗಳಿಗೆಲ್ಲ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾವೆ. ಇಷ್ಟೆಲ್ಲ ತಿಳಿದಿದ್ದರು ಆ ರಕ್ಷಕರು ಎನಿಸಿಕೊಂಡ ನೀವು ಏನು ಮಾಡುತ್ತಿರುತ್ತೀರಿ? ನೀನು ಏನೇ ಹೇಳಬೇಡ, ನೀವುಗಳು ತುಂಬಾ ಇನ್ಎಫಿಶಿಯಂಟ್. ನನ್ ಬುಡಕ್ಕೆ ಬತ್ತಿಯ ಏನ ಅಯ್ಯ, ಅಣ್ಣ ಮೇಲೆ ಬೋಲ್ಡ್ ಹಾಕೊಂಡು ಓಡಾಡ್ತಾ ಇದ್ದ, ನಾನು ನೇಣಾಕತ್ತೀನಿ ಅಂತ ಬೀದಿ ಲೋಗರ್ನೆಲ್ಲ ಕರೆದು ನೀನು ಸಾಯ್ತಾ ಸಾಯ್ತಾ ಅಂತ ಎನ್ಕೌಂಟ್ರಿ ಮಾಡಕ್ಕಾಯ್ತದ? ಅವ್ರ ಮನೆಯವರು, ಅವ್ರ ಮನೆಯವರು ಅವ್ನು ಯಾಕೆ ಸಪ್ಗವನೆ ಅನ್ನೋದನ್ನ ವಿಚಾರಿಸಿ ತಿಳ್ಕೊಂಡು ಅದಕ್ಕೆ ಮದ್ದು ಮಾಡ್ಬೇಕು. ಆಹಾ, ಏನು ಹೇಳಿದಯ್ಯ, ಮನೆಯವರಿಗಾದ್ರೂ ಹೇಗೆ ತಿಳಿಯಬೇಕು? ಈಟಕ್ಕೆ ನೀನ್ ದಿಟ್ಟವಾಗಿ ಆಡಿದ್ದು ಒಂದೇ ಮಾತು. ಮನೆಯವರಿಗಾದರೂ ಅವನಿಗೆ ದುಃಖದಲ್ಲಿರಬೇಕೆಂದು ಹೇಗೆ ತಿಳಿಯಬೇಕು? ಕರೆಕ್ಟೇ, ಮನೆಯಾಗ ನಾಲ್ಕು ಜನ ಎಲ್ಲ ಎಲ್ಲರೂ ಮೊಬೈಲ್ ಫೋನ್ ಇಟ್ಕೊಂಡು ನಾಲ್ಕು ಮೂಲೆ ಸೇರ್ಕೊಂಡ್ಬಿಟ್ಟಿರ್ತಾರೆ. ಇನ್ ಇವನ್ ಯಾಕೆ ಸಪ್ತವನೇ, ಇವನ್ ಯಾಕೆ ಹಿಂಗ ಆಡ್ತಾವನೆ ಅನ್ನೋದು ಕೇಳೋರು ಯಾರು? ಸರಿ ಪೇದೆ, ಕೆಟ್ಟು ಹೋಗಿದೆ ಈ ಭೂಮಿ. ಈ ಭೂಮಿಯ ಮೇಲೆ 100 ಜನ ಇದ್ದರೆ 50 ಜನ ಇನ್ನೈವತ್ತು ಜನರನ್ನು ನೋಡಿಕೊಳ್ಳಬೇಕು ಎಂದರ್ಥ. 50 ಜನ ಇನ್ನೈವತ್ತು ಜನ ನೋಡ್ಕೊಂತಾರೆ, ಸರಿ. ಈ ಇನ್ನೈವತ್ತು ಜನ ನೋಡ್ಕೊಳವನೆ ಅವನು. ಅಯ್ಯೋ ದೊಡ್ಡ ಪೇದೆ, ಇಲ್ಲಿ ಕೇಳು. ಈ 50 ಜನ ಈ 50 ಜನರನ್ನು ನೋಡಿಕೊಂಡರೆ ಈ 50 ಜನ ಈ 50 ಜನರನ್ನು ನೋಡಿಕೊಳ್ಳಬೇಕು. ಅರ್ಥ ಆಗ್ಬಿಡು, ಒಟ್ನಲ್ಲಿ ಎಲ್ರು ಒಬ್ರನ್ನೊಬ್ರು ನೋಡ್ಕೊಬೇಕು ಅಂತೀಯ ಅಷ್ಟೇ. ಆದ್ರೂ ಕೆಲಸಲ್ಲ ನಿನ್ ಮಾತಿನ ಬೋಲೆ ಕಗ್ಗಂಟು ಕಣಪ್ಪ. ಕಗ್ಗಂಟು ಇಲ್ಲ, ಎಂಥದೂ ಇಲ್ಲ. ಮನೆಯವರು ಸ್ವಲ್ಪ ಗಮನ ಹರಿಸಿದರೆ ಎಲ್ಲವೂ ಸರಿ ಹೋಗುತ್ತದೆ. ಕೆಲವು ಸಲ ಇಂಥ ಆತ್ಮಗಳಿಗೆ ಮನೆಯವರೇ ಕಾರಣ ಆಗೋಯ್ತಾರೆ. ಅದೇನು ಮಾತನಾಡುತ್ತೀಯ? ತೋರಿಸ್ತೀನಿ.
ಸೀರೆ ಚೆನ್ನಾಗಿ ಕಾಣತ್ತೀವಿ ಹಾಕೊಳ್ಳಿ ಅಂತ ಅಂದ್ಬಿಡ್ತೀವಿ ಇಷ್ಟೊತ್ತು ಮಾಡ್ತಾರೆ ಬಂದೇನೆ ಬರ್ತೀನಿ ಯಾಕಾದ್ರೂ ಹೇಳ್ತೀವ ಸೀರೆ ಚೆನ್ನಾಗಿ ಕಾಣತ್ತೆ ಅಂತ ನಾವು ಎಷ್ಟು ಖುಷಿ ಆಗ್ಬಿಟ್ಟಿದ್ದೀನಿ ಅಂದ್ರೆ ನನ್ ತಂಗಿಗೆ ಬಂದಿರೋ ಗೋಲ್ಡ್ ಮೆಡಲ್ ನನಗೆ ಬಂದ್ಬಿಟ್ಟಿದೆ ಅಂತ ಅನ್ಸ್ಬಿಟ್ಟಿದೆ ಏನೇ ಅಪ್ಪ ಅಮ್ಮ ಇಲ್ಲ ಅನ್ನೋ ನೆನಪು ಬರ್ದಿದ್ದಂಗೆ ಏನ್ ಕೇಳಿದ್ರು ಕೊಡ್ಸಿದೀನಿ ಅವಳಿಗೆ ನೀನು ಅಷ್ಟೇ ಅವ್ಳು ಕೇಳಿದಕ್ಕೆ ಇಲ್ಲ ಅಂತೆಲ್ಲ ಅನ್ಬೇಡ ಯಾವಾಗ ಅಂದಿದ್ದೀನಿ ಇಲ್ಲ ಅಂತ ಅನ್ಬೇಡ ಅಂದೆ ಗೊತ್ತು ಅವಳು ನಾನು ಕೇಶ್ ಅಂಡೆ ಅವಳು ಗೋಲ್ಡ್ ಮೆಡಲ್ ಇಸ್ಕೊಂಡ್ತಿದ್ದಂಗೆ ಅವಳು ಕೇಳಿದ್ಲಲ್ಲ ಗಾಡಿನ ಹೋಗಿ ಬುಕ್ ಮಾಡಿ ಬಂದ್ಬಿಡೋಣ ಅದೇ ಮೊನ್ನೆ ನೋಡಿದ್ದಾನೆ ಹೌದು ನನ್ ಕಲಿಗೂ ಹೇಳ್ತಾ ಇದ್ರು ಚೆನ್ನಾಗಿದೆ ಅಂತ ಹಂಗೆ ಮಾಡೋಣ ಟೈಮ್ ಆಯ್ತು ಹೊರಡೋಣ